ಕಾರ್ಯಕ್ರಮ ಪ್ರಾಯೋಜಕರು ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮ್ಯೂಸಿಕ್ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಯಿತು ಬಹಳ ಬಹಳ ಪ್ರಾಬ್ಲಮ್ ಆಯಿತು ಎಷ್ಟೋ ಜನ ಅದು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ರು ಜನ ಏನಪ್ಪ ಆಯಿತು ನಮ್ಮ ಕತೆಲು ಅಂತ ಅಂದ್ಕೊಂಡು ಒಂದು ಗಂಟು ಮುಟ್ಟೆ ಕಟ್ಟಲೇಬೇಕು ನಾವು ಇದಿಲ್ಲ ನನ್ನ ಪ್ರಾಪರ್ಟಿ ನೀವು ಅಕ್ರಮವಾಗಿ ಪ್ರವೇಶ ಆಗಬೇಡಿ ಸ್ವಾಮಿ ನನ್ನ ಪ್ರಾಪರ್ಟಿ ನೀವು ಅಕ್ರಮವಾಗಿ ಪ್ರವೇಶ ಆಗಬೇಡಿ ಸ್ವಾಮಿ ಬಹಳ ಚಾನೆಲ್ಗಳು ಮೋಸ ಪಡ್ತು ಬಹಳ ಚಾನೆಲ್ಗಳು ಮೋಸ ಪಡ್ತು ಎಷ್ಟು ಜನ್ಮದಲ್ಲಿ ಋಣ ತೀರಿಸ್ಕೋಕೆ ಗೊತ್ತಿಲ್ಲ ನಾವು ಯಾರು ಯಾವತ್ತು ಜಾತಿ ನೋಡಿದವರಲ್ಲ ನೋಡೋದು ಇಲ್ಲ ಪ್ರೇಮಲೋಕ ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಪ್ಲಾಟಿನಮ್ ಬಿಸ್ಕಿತ್ ಒಳ್ಳೆ ಕೆಲಸ ಮಾಡಿದವನು ಒಳ್ಳೆಯವನು ಅಂತ ಹೇಳಲ್ಲ ಅವರು ಅಂತ ಸಮಾಜದಲ್ಲಿ ಇದ್ದೀವಿ ನಾವು ಮುಖವಾಡಗಳು ಹಾಕೊಂಡು ಮಾತಾಡಬೇಡಿ ನಿಮಗೊಂದು ಮಾತು ನನಗೊಂದು ಮಾತು ಇನ್ನೊಬ್ರಿಗೊಂದು ಮಾತು ಈ ಬಿಟಿ ಒಂದೇ ಇರುತ್ತೆ ಎಲ್ಲರಿಗೂ ಒಂದೇ ಥರ ಸ್ಪಂದಿಸ್ತೀವಿ ಇದು ರಣರಂಗ ಯಾರು ಬೇಕಂದ್ರೂ ಬರ್ಬೋದು ಇದು ರಣರಂಗ ಯಾರು ಬೇಕಂದ್ರೂ ಬರ್ಬೋದು ಸೊ ಅದೊಂದು ಸುವರ್ಣ ಯುಗ ಇವತ್ತು ಮಾಡಬೇಕಂದ್ರೆ ಮಾಡಲಿಕ್ಕೂ ಆಗಲ್ಲ ಇಲ್ಲಿ ಅನಂತ ಸ್ವಾಮಿಗಳು ಸಿಗ್ತಾರೆ ನನಗೆ ಇಲ್ಲಿ ರಾಜು ಅನಂತ ಸ್ವಾಮಿಗಳು ಸಿಗ್ತಾರೆ ಇಲ್ಲಿ ಕಾಳಿಂಗರಾಜ್ ಸಿಗ್ತಾರೆ ಇಲ್ಲಿ ಸಿ ಯಶವಂತಜಿ ಸಿಗ್ತಾರೆ ಸಾಧ್ಯನೇ ಇಲ್ಲ ಆ ಥರ ಹಾಡೋರು ಇಲ್ಲ ಆ ಥರ ಸ್ವರ ಸಂಯೋಜನೆ ಮಾಡೋರು ಇಲ್ಲ ಇವತ್ತು ದಿನ ಭಾವಗೀತೆಗಳು ಸಾವಿರಾರು ಭಾವಗೀತೆ ಮಾಡೋದು ಸಾವಿರಾರು ದಾಸ ಸಾಹಿತ್ಯ ಸಾವಿರಾರು ವಚನ ಸಾಹಿತ್ಯ ನೂರಾರು ಜನಪದ ಗೀತೆಗಳು ಹಿಂಗೆ ಮಾಡಿ ಪ್ರತಿಯೊಂದು ಕನ್ನಡಿಗರ ಮನೆಯಲ್ಲೂ ಕೂಡ ಲಹರಿ ಸಂಸ್ಥೆ ಲಹರಿ ಅಂದರೆ ಮನೆ ಮಾತ್ರ ಹೋಯಿತು ಮಣ್ಣಿನ ರೆಕಾರ್ಡ್ ಬರೋದು ಅದಾದಮೇಲೆ ವಿನಿಯಲ್ ರೆಕಾರ್ಡ್ ಬಂತು ಕ್ಯಾಸೆಟ್ ಬಂತು ಧ್ವನಿ ಸುರುಡಿ ಅದಾದಮೇಲೆ ಸಿ ಡಿ ಬಂತು ಸಿ ಡಿ ಆದಮೇಲೆ ಎಂ ಪಿ ತ್ರೀ ಬಂತು ಎಂ ಪಿ ತ್ರೀ ಆದಮೇಲೆ ಪೆನ್ ಡ್ರೈವ್ ಬಂತು ಇದು ನಮ್ಮ ಇಷ್ಟು ಸುಮಾರು ಒಂದು 50-60 ವರ್ಷಗಳು ಬಂದಂಥ ಚೇಂಜ್ ಸಂಗೀತ ಕ್ಷೇತ್ರದಲ್ಲಿ ಡಿಜಿಟಲ್ ಅಂತ ಏನು ಬಂತಲ್ಲ ಡಿಜಿಟಲ್ ಬಂದಿದ್ದಕ್ಕಿಂತ ಇಡೀ ಮ್ಯೂಸಿಕ್ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಯಿತು ಇದು ಸತ್ಯ ಆವಾಗ ಪೈರಸಿ ಇತ್ತಾಯಿತು ಪೈರಸಿಯಿಂದ ಕೊಲ್ಯಾಪ್ಸ್ ಆಗ್ತಾ ಇತ್ತು ಸುಮಾರು 650 ಪೊಲೀಸ್ ರೈಡ್ ಮಾಡಿಸಿ ಹೆಂಗೋ ಅಲ್ಲಿಗೆ ಹಿಡಿತದಲ್ಲಿ ಇಟ್ಕೊತಾ ಇದ್ದು ಗಿಲ್ತಾ ಇದ್ದು ಇಲ್ಲಿ ಪೈರಸಿ ನೀವು ತಡೆಯೋಕೆ ಆಗಲ್ಲ ಡಿಜಿಟಲಲ್ಲಿ ಸೊ ಹಿಂಗಾಗ್ಬಿಟ್ಟು ಏನಾಯಿತು ಅಂತಂದರೆ ಸುಮಾರು ಕರ್ನಾಟಕದಲ್ಲಿ ನನ್ನ ಪ್ರಕಾರ ಏನಿಲ್ಲ ಅನ್ನೋ ಒಂದು 500-600 ಅಂಗಡಿಗಳು ಕ್ಯಾಸೆಟ್ನೇ ನಂಬಿಕೊಂಡು ಜೀವನ ಮಾಡ್ತಂಥ 1,000 ಅಂಗಡಿಗಳು ಅಂತ ಇಟ್ಕೊಳ್ಳಿ ಮಿನಿಮಮ್ 1,000 ಇಂಟು ಒಂದು ಮನೆಯಲ್ಲಿ ಒಂದು 5 ಜನ ಇರ್ತಾರ ಒಂದು 5,000 ಜನ ಮತ್ತು ಸ್ಟಾಫು ಒಂದು 10,000 ಜನ ಕೆಲಸ ಇಲ್ಲದೆ ನಿರ್ಗತಿಕರಾಗ್ಬಿಟ್ರು ಭಾಳ ಭಾಳ ಪ್ರಾಬ್ಲಮ್ ಆಯಿತು ಎಷ್ಟೋ ಜನ ಅದು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ರು ಜನ ಭಾಳ ಜನ ಡೀಲರ್ಗಳು ಡಿಸ್ಟ್ರಿಬ್ಯೂಟರ್ಗಳು ಸಬ್ ಡಿಸ್ಟ್ರಿಬ್ಯೂಟರ್ಗಳು ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಭಾಳ ಜನ ಅಂಗಡಿಗಳು ಮುಚ್ಚಿಬಿಟ್ರು ಅವರು ವಿಧಿ ಇಲ್ಲ ಆ ಥರ ಪರಿಸ್ಥಿತಿಗೆ ಆಗೋಯಿತು ಡಿಜಿಟಲೈಸೇಷನ್ ಆದಮೇಲೆ ಆಮೇಲೆ ಕಂಪನಿಗಳು 153 ಕಂಪನಿ ಇತ್ತು ಏನು ಕಂಪ್ನಿಗಳು ಸಿಕ್ಕಾಪಟ್ಟೆ ಕಂಪ್ನಿಗಳಿದ್ರು ಎಲ್ಲ ಕಂಪ್ನಿಗಳು ಮುಚ್ಚೋಯ್ತು ಇವಾಗಿರೋದಷ್ಟು ಬೆರಳೆಣಿಕೆ ಅಷ್ಟೇ ನೀವು ಕರ್ನಾಟಕದಲ್ಲಿ ತಮಿಳುನಾಡು ಕೇರಳ ಅಂದರೆ ಎಲ್ಲ ಸೇರಿಸಿದ್ರು ಕೂಡ ಒಂದು 18-20 ಕಂಪ್ನಿ ಲೀಡಿಂಗ್ ಕಂಪ್ನಿ ನಾನು ಹೇಳೋದು ಕಂಪ್ನಿಗಳೇ ಇಲ್ಲ ಇವಾಗ ಇಲ್ಲಿ 153 ಕಂಪ್ನಿ ಎಲ್ಲಿ 20 ಕಂಪ್ನಿ ಸೌತ್ ಇಂಡಿಯಾನಲ್ಲಿ ಹಾಕೊಳ್ಳಿ ಏನಪ್ಪ ಆಯಿತು ನಮ್ಮ ಕತೆಲು ಅಂತ ಅಂದ್ಕೊಂಡು ಒಂದು ಗಂಟು ಮುಟ್ಟೆ ಕಟ್ಟಲೇಬೇಕು ನಾವು ಇದಿಲ್ಲ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತಂದ್ಬಿಟ್ಟು ಆಮೇಲೆ ಒಂದು 5-6 ವರ್ಷ ತುಂಬ ಹೆಚ್ಚು ಕಮ್ಮಿ ಆಗೋದು ನಿಮಗೆ ಇಂಬ್ಯಾಲೆನ್ಸ್ ಆಗೋದು ಜೀವನ ದಾರಿ ತೋರಿಸ್ತಾ ಇಲ್ಲ ನಿರ್ಮಾಪಕರು ದುಡ್ಡು ಕೊಡಲೇಬೇಕು ಅವರು ದುಡ್ಡು ಕೊಡದೇ ಇದ್ರೆ ಅವರು ಆಡಿಯೋ ಕೊಡಲ್ಲ ನಮಗೆ ದುಡ್ಡು ಬರಲ್ಲ ನಮ್ಮ ರೆವಿನ್ಯೂ ಬಂದೈತೆ ತಾನೆ ನಾವು ಅವ್ರು ಕೊಡೋಕ್ಕಾಗುತ್ತೆ ತೊಗೊಳ್ಳಿಕ್ಕಾಗುತ್ತೆ ಈ ಪರಿಸ್ಥಿತಿ ಸಿಕ್ಕಾಕೋಬಿಟ್ಟು ಆಮೇಲೆ ಟಿ ವಿ ಚಾನೆಲ್ಗಳು ನಮ್ಮದು ಕಂಟೆಂಟ್ ಯೂಸ್ ಮಾಡ್ತಾಯಿದ್ರು ಹಣ ಕೊಡ್ತಾ ಇರಲಿಲ್ಲ ಲೀಗಲಿ ಕೊಡಬೇಕು ಅವರು ನಮ್ಮ ಹಾಡುಗಳು ಯೂಸ್ ಮಾಡಿದ್ರೆ ಹಣ ಕೊಡ್ತಾಯಿಲ್ಲ ನಾವು ಕಿಳಿ 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 ಸಾಕಾಗ್ಬಿಡ್ತು 20 ವರ್ಷ ಸೆನ್ಸಾಟ್ರ್ ಆಡಿದ್ದೀವಿ ಅವ್ರ ಹತ್ರ ಇವತ್ತು ಕೊಡ್ತೀವಿ ಸರ್ ನಾಳೆ ಕೊಡ್ತೀವಿ ಸರ್ ನಾಳೆ ಕೊಡಲೇ ಇಲ್ಲ ನಮಗೆ ಭಾಳ ಚಾನೆಲ್ಗಳು ಮೋಸ ಪಡ್ತು ಅದೇ ರೀತಿ ಎಫ್ ಎಮ್ ರೇಡಿಯೋಗಳಲ್ಲಾಯಿತು ನಮ್ಮ ಹಾಡುಗಳನ್ನ ಯೂಸ್ ಮಾಡೋದು ನಾವಿಲ್ಲಿ ಕಷ್ಟಪಟ್ಟು ಬೆವರು ಸುರಿದು ರಕ್ತ ಚೆಲ್ಲಿದಂಥ ಆಮೇಲೆ ಎಲ್ಲೆಲ್ಲೋ ಸಾಲ ಮಾಡಿ ಅದೆಲ್ಲ ಮಾಡಿ ತೊಗೊಂಬಂದಿರೋ ಹಾಡುಗಳನ್ನು ಇವ್ರು ಹಾಗೆ ಯೂಸ್ ಮಾಡ್ಬಿಡೋರು ಕೇಳಿದ್ರೆ ನೋಡೋಣ ಸರ್ ಮಾಡೋಣ ಸರ್ ಅಂತ ಇದು ಇದನ್ನು ಯೂಸ್ ಮಾಡಿ 1,00,000 ರೂಪಾಯಿ ಮಾಡಲಿಕ್ಕಾಯ್ತು ಅವರಿಗೆ ಬಟ್ ನಮಗೆ ಇಲ್ಲಿ ಹಣ ಕೊಡಬೇಕು ಲೀಗಲಾಗಿ ಕೊಡಬೇಕು ಅಂತ ಕೇಳಿದರೆ ಕೊಡಲಿಲ್ಲ ನಮಗೆ ರೆವಿನ್ಯೂಸ್ ಅಲ್ಲಿ 1 ರೂಪಾಯಿ ಬರ್ತಾ ಇರಲಿಲ್ಲ ರೆವಿನ್ಯೂ ಬರಬೇಕಲ್ಲ ನಾವು ಸಸ್ಟೈನ್ ಆಗಬೇಕಂದ್ರೆ ಎಲ್ಲೋ ರೆವಿನ್ಯೂ ಇರುತ್ತೆ ನಾವು ಸಸ್ಟೈನ್ ಆಗಲಿಕ್ಕಾಗುತ್ತೆ ಇದಕ್ಕೆ ಇನಿಷಿಯೇಟಿವ್ ತೊಗೊಂಡು
ಒಬ್ಬೊಬ್ಬರಿಗಾಗಿ ಲೀಗಲಾಗಿಬಹುದು ನಾವು ಲೀಗಲಾಗಿ ನೋಡಿ ನೀವು ಕೊಡಲೇಬೇಕಾಗುತ್ತೆ ಇಲ್ಲದ್ರೆ ಕೊಡಕಾಗ್ತೀವಿ ಅಂತ ಅದಾದ ಮೇಲೆ ಹೆಚ್ಚೆತ್ತುಕೊಂಡು ಎಲ್ಲರೂ ಒಬ್ಬೊಬ್ಬರಾಗಿ ತಿಂಗಳಿಗೆ ಇಷ್ಟು ಅಂತ ಸ್ಟಾರ್ಟ್ ಮಾಡಿದ್ರು ಕೊಡೋಕ್ಕೆ ಕ್ಯಾಸೆಟ್ಟಿಂದ ರೆವಿನ್ಯೂ ಸ್ಟಾಪ್ ಆದಮೇಲೆ ನಮ್ಮ ಬೇರೆ ಕೈಗಳ ರೆವಿನ್ಯೂ ಬರಲೇಬೇಕಲ್ಲ ಬರದೇ ಇದ್ರೆ ನಾವು ಹೆಂಗೆ ಬದುಕೋದು ಬದುಕೇ ಇಲ್ಲ ಆಮೇಲೆ ಯೂಟ್ಯೂಬು ಗಾನ ಮತ್ತೊಂದು ಬಗದೊಂದು ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಏನೇನಿದೆಯೋ ಎಲ್ಲದರಲ್ಲಿ ಕೂಡ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದ ಜೊತೆಗೆ ಕಿಲು ನಿರ್ಮಾಪಕರುಗಳು ಏನು ಮಾಡೋರು ಜಾಣ ಕಿವುಡು ಜಾಣ ಕುರುಡು ಅವ್ರು ಚೆನ್ನಾಗಿ ಗೊತ್ತು ನಮ್ಮ ಹಾಡುಗಳನ್ನ ಹಾಕಬಾರ್ದು ಅಂತ ಪರ್ಮಿಷನ್ ತೊಗೊಬೇಕು ಅಂತಲೂ ಗೊತ್ತು ಗೊತ್ತಿಲ್ಲ ಅಂತಲ್ಲ ಹಾಕದೆ ಇದು ಕಾನೂನು ಬಾಹಿರ ಅಂತಲೂ ಗೊತ್ತು ಆದರೂ ಹಾಕೋರು ಹಾಕ್ಬಿಟ್ಟು ಹಾಕಿಲ್ಲ ಅಂತ ಹೇಳೋರು ಟ್ಯೂನ್ ಕದ್ದುಬಿಟ್ಟು ಕದ್ದಿಲ್ಲ ಅಂತ ಹೇಳೋರು ಭಾರತ ದೇಶದಲ್ಲಿ ಕಾಪಿರೈಟ್ ಲಾ ಅಂದರೆ ಮುಂದೆ ಇರೋದು ನನಗೊಂದಿಲ್ಲ ನಿಮಗೊಂದಿಲ್ಲ ಗಾಂಧಿನಗರಕ್ಕೊಂದಿಲ್ಲ ನಿರ್ಮಾಪಕರಿಗೊಂದಿಲ್ಲ ಅಲ್ಲ ಕಾನೂನು ಒಂದೇ ಮುಂಬೈನಲ್ಲಿ ಎಲ್ಲರೂ ಎಲ್ಲ ನಿರ್ಮಾಪಕರು ಹಾಡಬೇಕು ಅಂತಂದರೆ ಆ ಸಂಗೀತ ಕ್ಷೇತ್ರದಲ್ಲಿರೋ ಆ ಕಂಪ್ನಿಗೆ ಹೋಗ್ಬಿಟ್ಟು ಎಕ್ಸ್ ವೈ ಝೆಡ್ ಕಂಪ್ನಿಗೆ ಸರ್ ಈ ಪರ್ಮಿಷನ್ ಕೊಡಿ ಎಷ್ಟು ಲಕ್ಷ ಬೇಕು ಎಷ್ಟು ಬೇಕೋ ತೊಗೊಳ್ಳಿ ಸರ್ ಅಂತ ಹೇಳ್ತಾರೆ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಂಧ್ರನಲ್ಲೂ ಅದೇ ರೀತಿ ಇವತ್ತಿಗೂ ಕೂಡ ಹಂಗೆ ತೊಗೊಳ್ತಾರೆ ತಮಿಳ್ನಾಡಲ್ಲೂ ತೊಗೊಳ್ತಾರೆ ಕರ್ನಾಟಕದಲ್ಲಿ ಮಾತ್ರ ನಮಗೆ ಗೊತ್ತಿಲ್ವಾ ಗೊತ್ತಿದ್ರು ಕೂಡ ಯಾಕೆ ಪದೇ ಪದೇ ಹೆಂಗೆ ಮಾಡ್ತೀರಿ ಇದನ್ನು ನಾವು ಕೇಳೋಕೆ ಹೋದರೆ ಲಹರಿ ಅವ್ರಿಗೆ ಮಾಡ್ತಾರೆ ಅಂತ ನಮಗೆ ಗೂಬೆ ಕುರ್ಸೋಕ್ಕೆ ಬಂದರು ಅಂದರೆ ಕಾನೂನು ಪ್ರಕಾರ ನೀವು ಮಾಡ್ತಾ ಇರೋ ತಪ್ಪು ನನಗೆ ಹಣ ಕೊಡಬೇಕು ಅಂತ ಕೇಳೋದೇ ನಮ್ಮ ತಪ್ಪ ನನ್ನ ಆಸ್ತಿಯನ್ನು ನೀವು ಅದು ಹಿಂಗೆ ಇವಾಗ ಒಂದು 30-40 ಸೈಟ್ ತೊಗೊಂಡಿರ್ತೀನಿ ನಾನು ರಾತ್ರೋರಾತ್ರಿ ಬಂದುಬಿಟ್ಟು ಬೇಲಿ ಹಾಕ್ಬಿಟ್ಟು ಈ ಸೈಟ್ ಬಿಲಾಂಗ್ಸ್ ಟು ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ಇದು ನಂದ್ರಿ ಅಂತಂದರೆ ಆಗುತ್ತೆ ಅದು ಅವ್ರ ಸಿನಿಮಾ ಅಣ್ಣ ಅವ್ರ ಸಿನಿಮಾ ಯಾವುದೋ ಒಂದು ನಿರ್ಮಾಪಕರು ಒಂದು ಸಿನಿಮಾ ಮಾಡಿರ್ತಾರೆ ಆ ಸಿನಿಮಾನ ತೊಗೊಂಬಿಟ್ಟು ನಾನು ಇದಕ್ಕೆ ಹಾಕ್ಬಿಡ್ತೀನಿ ಅಂತ ಇಟ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಬಿಡ್ತಾರೆ ಸುಮ್ಮನೆ ಬಿಡ್ತಾರ ಅವ್ರ ಆಸ್ತಿ ತಾನೆ ಅದಕ್ಕೊಂದು ಒಡಂಬಡಿಕೆ ಇರ್ತದೆ ಒಂದು ಕರಾರು ಮಾಡ್ಕೊಬೇಕು ದುಡ್ಡು ಕೊಡಬೇಕು ಹಣ ಕೊಡಬೇಕು ಬಿಸ್ನೆಸ್ ಆಗಬೇಕು ಈ ರೀತಿ ಇದು ಇದೊಂದು ಸೆಕ್ಟರ್ ಇವ್ರ ಹತ್ರ ಸೆಣ್ಸಾಟ ಆಡಿ ಹೋರಾಟ ಮಾಡಿ ಒಂಥರ ಯುದ್ಧ ಮುದ್ದಿನಾರಲ್ಲಿ ಯುದ್ಧ ಮಾಡ್ತಾರೆ ನೋಡಿ ಆ ಥರ ಇವ್ರ ಹತ್ರ ನಮ್ಮ ನಿರ್ಮಾಪಕ ಗೊತ್ತಿದ್ರು ಕೂಡ ನಾವು ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತು ನಮ್ಮನ್ನು ಕೆಟ್ಟವ್ರು ಮಾಡೋಕ್ಕೋದ್ರು ನಾವು ಕೆಟ್ಟವರಾಗಲಿಲ್ಲ ನಾವು ಭಯನೂ ಪಡಲಿಲ್ಲ ಯಾಕೆಲ್ಲಿ ನಾವು ಸತ್ಯ ಇತ್ತು ಸತ್ಯ ಕೇಳ್ತಾ ಇದ್ದೀವಿ ಅವ್ನ ಕಂಟ್ರೋಲ್ ತರೋ ಅಷ್ಟೊತ್ತಿಗೆ ಅದಕ್ಕೆ 4 ವರ್ಷ ಹೋಯಿತು ಈಗ ಗೊತ್ತಾಯಿತು ಅವರಿಗೆ ಇಲ್ಲ ನಾವು ಭಾಳ ಸ್ಟ್ರಿಕ್ಟ್ ಆಗಿದ್ದೀವಿ ಅಂತ ಇದೆಲ್ಲ ಒಂದು ಲಹರಿ ಸಂಸ್ಥೆ ಹೋರಾಡಬೇಕು ನಾವು ಮುಂದೆ ನಿಂತ್ಕೊಬೇಕು ನಾವು ಕಾನೂನು ಪ್ರಕಾರ ಕಾನೂನು ರೀತಿಯಾದ ಕ್ರಮಗಳನ್ನು ತೊಗೊಬೇಕು ಕೋರ್ಟ್ಗೆ ಓಡಾಡಬೇಕು ಎಲ್ಲ ಮಾಡಬೇಕು ಬೆನಿಫಿಟ್ ಯಾರಿಗಾಗಿದ್ದು ಬೇರೆ ಸಮಸ್ಯೆಗಳಿಗಾಯಿತು ಬೇರೆ ಸಂಗೀತ ಕ್ಷೇತ್ರದಲ್ಲಿರೋ ಸಮಸ್ಯೆಗಳಿಗಾಯಿತು ಆಗಲಿ ಬಿಡಿ ಚೆನ್ನಾಗಿರಲಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಜನ ನೋಡೋರು ಕೆಲವ್ರಿಗೆ ಏನಿಸ್ತಾ ಇತ್ತು ಗೆರೆ ಇವರು ಮಾತೆತ್ತರಿ ಇವರು ಕೇಸ್ ಆಗ್ತಾಯಿರಲ್ಲ ಕೇಸ್ ಯಾಕೆ ಆಗ್ತಾಯಿರೋ ಅಂತ ಯಾರಿಗೂ ಗೊತ್ತಾಗಲಿಲ್ಲ ನನ್ನ ಪ್ರಾಪರ್ಟಿ ನೀವು ಅಕ್ರಮವಾಗಿ ಪ್ರವೇಶ ಆಗಬೇಡಿ ಸ್ವಾಮಿ ನಾನೇ ನಿಮ್ಗೆ ಕೊಡ್ತೀನಿ ಅಂತ ಹೇಳಿಲ್ಲ ನೀವು ಬಂದ್ಬಿಟ್ಟು ಅಕ್ರಮವಾಗಿ ಪ್ರವೇಶ ಮಾಡಿಬಿಟ್ಟು ಹಾಗೆ ತೊಗೊಂಡೋದಾಗ ಯಾರೇ ಆಗಲಿ ಬಿಡ್ತಾರಾ ಈಗ ಕರೆಕ್ಟಾಗಿ ಸ್ಟ್ರೀಮ್ಲೈನ್ ಆಗಿದೆ ಪರ್ಮಿಷನ್ ತೊಗೊಂತಾರೆ ಪರ್ಮಿಷನ್ ತೊಗೊಳ್ಳಿ ಕೇಳಿ ಅಪ್ರೋಚ್ ಮಾಡಿ ಅದಕ್ಕೊಂದು ವ್ಯವಹಾರಿಕವಾಗಿ ಏನಿದೆಯೋ ಅದು ಕೊಟ್ಬಿಟ್ಟು ಮಾಡಿ ಯಾರೂ ಬೇಡ ಅಂತ ಹೇಳಲ್ಲ ಇದೊಂದು ಚಾಲೆಂಜು ಇದು ಸೆಟ್ರೇಟ್ ಆಗಿದ್ಬಿಡಿ ಇದೆಲ್ಲ ಸೆಟ್ರೇಟ್ ಆದಮೇಲೆ ಇವಾಗ ಡಿಜಿಟಲೈಸೇಷನ್ ಆದಮೇಲೆ ಒಂದು ಲೆವೆಲಿಗೆ ಬಂದಿದ್ದೀವಿ ಅಂದರೆ ನಾವು ಇಮಿಡಿಯೇಟ್ ಹಣ ನೋಡಲ್ಲ ಯಾವುದೇ ಹಿಂಗೆ ಹಾಕಿದ್ರೆ ಹಿಂಗೆ ಹಣ ಬರೋದಿಲ್ಲ ಭಾಳ ಕಾಯಬೇಕು ಆದಾಯ ಅನ್ನೋದು ಅಷ್ಟು ಈಸಿಯಲ್ಲ ಇವಾಗ ಬರೋದ್ರಲ್ಲಿ ನಮ್ಮನ್ನು ಕಾಪಾಡ್ತಾ ಇರೋದು ನಮ್ಮ ಹಳೆಯ ಹಾಡುಗಳು ಆವಾಗ ತೊಗೊಂಡಿರೋ ಹಾಡುಗಳೇ ನಮ್ಮನ್ನು ಕಾಪಾಡ್ತಾ ಇರೋದು ಆವಾಗ ಮಾಡಿದಂಥ ಸಾವಿರಾರು ಹಾಡುಗಳು ಏನು ಇದೆಯಲ್ಲ ಅದೇ ನಮ್ಮನ್ನು ಕಾಪಾಡ ಅದೇ ನಮ್ಗೆ ಊಟ ಆಗ್ತಾ ಇರೋದು ಇವತ್ತಿಗೂ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಯಾರೋ ಹೇಳ್ತಾಯಿದ್ರು ಸರ್ ನಮ್ಮ ಕಂಪ್ನಿ ಎಷ್ಟು 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 ಸರ್ ಬರ್ತು ಅಂತಂದ್ಬಿಟ್ಟು ಬೆಲೆ ಕಟ್ಟೋಕ್ಕಾಗಲ್ಲ ರೀ ಅಂತ ನಾವು ಒಂದು 5 ಹಾಡಿರೋಂಥ ಮಹೇಶ್ ಬಾಬು ಪಿಕ್ಚರ್ ತೊಗೊಬೇಕು ಅಂದರೆ 4 ಕೋಟಿ ಇವಾಗ 5 ಹಾಡುಗಳಿಗೆ KGF ನಾವು ಮಾಡಿದ್ವಲ್ಲ ಯಶ್ ಅವ್ರದ್ದು 3 ಕೋಟಿ 60 ಲಕ್ಷ ಕೊಟ್ಟು 4 ಹಾಡಿಗೆ ಇನ್ನು 1000 ಹಾಡುಗಳಿದೆ ನನಗೆ ಬೆಲೆ ಕಟ್ಟಲಿಕ್ಕೆ ಆಗುತ್ತಾ ಸೊ ಇದು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಈ ಬಿಡಿ ಎಲ್ಲ ಕ್ಷೇತ್ರದಲ್ಲೂ ನೋವು ನಲಿವುಗಳಿದ್ದೇ ಇರ್ತದೆ ಇಲ್ಲ ಅಂತಲ್ಲ ಇಲ್ಲಿ ಇಲ್ಲಿ ಬೇರೆ ಥರ ಒಂದು ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ
ಸಂಗೀತ ಕ್ಷೇತ್ರ ನಾವು ನಮಗೆ ಆ ಭಗವಂತ ವರದಾನವಾಗಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನನಗೆ ನೋವಿದ್ದರೆ ಒಂದೆರಡು ಹಾಡು ಕೇಳಿದರೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬರ್ತದೆ, ಸಮಾಪ್ತಿ. ಖುಷಿ ಆಯಿತಾ? ಖುಷಿಯಾದ ಒಂದು ತಕ್ಕನಾಗ ಒಂದು ಮೂಡ್ ಬರ್ತದೆ, ಹಾಡು ಕೇಳ್ಬೋದು. ಬೆಳಿಗ್ಗೆ ಭಕ್ತಿ ಬೇಕಾ? ಅದ್ಭುತವಾದ ಹಬ್ಬ ಹಬ್ಬ ಆದ ದಿನಗಳ ಅದನ್ನೇ ಹಾಕ್ಬೋದು. ಇದರಲ್ಲಿ ಕೊಡುವಂಥ ಪಾಸಿಟಿವ್ ಎನರ್ಜಿ ಯಾವ ಕ್ಷೇತ್ರದಲ್ಲೂ ಇಲ್ಲ. ಎಷ್ಟು ಲಕ್ಷ ಕೋಟಿ ಕೊಟ್ಟರು ಕೂಡ ಈ ಥರ ಬಿಸ್ನೆಸ್ ಸಿಗೋದಿಲ್ಲ. ನಾನು ದುಡ್ಡು ಕಂಪೇರ್ ಮಾಡ್ತಾ ಇಲ್ಲ. ಈ ನೆಮ್ಮದಿ, ಇಲ್ಲಿರುವಂಥ ಸಂಸ್ಕಾರ, ಇಲ್ಲಿರುವಂಥ ಶಾಂತಿ, ಇಲ್ಲಿರುವಂಥ ಪ್ರೀತಿ, ಮತ್ತು ಇಲ್ಲಿರುವಂಥ ಜನಪ್ರಿಯತೆ, ಇಲ್ಲಿರುವಂಥ ಏನೇನಿದೆಯೋ ನಿಘಂಟಿನಲ್ಲಿ ಒಳ್ಳೆಯದು ಎಲ್ಲ ಸಿಕ್ಕೋದು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ. ಇನ್ನು ಯಾವ ಕ್ಷೇತ್ರದಲ್ಲೂ ಸಿಗೋಲ್ಲ. ನಾನು ಇದು ಕಡಾಖಂಡಿತವಾಗಿ ಹೇಳ್ತೀನಿ. ಬೇಕಾದ್ರೆ ನೋಡಿ, ಹಿಂದೂಸ್ತಾನಿ, ಕರ್ನಾಟಕ ಇರ್ಬೋದು, ಜಾನಪದ, ಭಾವಗೀತೆ, ಭಕ್ತಿಗೀತೆ. ನೀವು ನನಗೆ ಭಾಳ ಇಷ್ಟ ಅಂದರೆ ಈ ಗಝಲ್ಸು, ಹಿಂದಿ ಗಝಲ್ಸು ಭಾಳ ತುಂಬ ಕೇಳ್ತೀನಿ ನಾನು. ಸೂಫಿ ಹಾಡುಗಳು, ಇದೆಲ್ಲ ಲಕ್ಷಾಂತರ ಹಾಡುಗಳು ಈ ಕಿವಿನಲ್ಲಿ ಕೇಳಿಬಿಟ್ಟಿದ್ದೀನಿ. ಇನ್ನೇನು ಬೇಕು ನನಗೆ ಹೇಳಿ? ಇದಕ್ಕಿಂತ ಭಾಗ್ಯ ಅನ್ನೋದು ಏನು ಸಿಗುತ್ತೆ? ಆಮೇಲೆ ಹಂಸಲೇಖಾಜಿ ಅಂತವ್ರದ್ದು ಫಸ್ಟ್ ಧ್ವನಿಷ್ಠರಲ್ಲಿ ನಾವು ಬಿಡುಗಡೆ ಮಾಡಿದ್ವು, ಎ ಆರ್ ರೆಹಮಾನ್ ಸಾಹೇಬರದು ನಾವು ಮಾಡಿದ್ವು, ಗುರುಕಿರಣ್ ಅವ್ರದ್ದು ಲಹರಿ ಸಂಸ್ಥೆನೇನಾಯಿತು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರು ಫಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದಾರೋ ಅವರೆಲ್ಲ ಸೂಪರ್ ಹಿಟ್ ಜನಪ್ರಿಯ ಮ್ಯೂಸಿಕ್ ಡೈರೆಕ್ಟರ್ಗಳಾಗಿದ್ದಾರೆ. ನನಗೆ ಭಾಳ ಸಂತೋಷ ಆ ವಿಷಯದಲ್ಲಿ ಹೇಳಲಿಕ್ಕೆ. ಆಮೇಲೆ ಭಾಳ ಜನ ಹೇಳ್ತಾರೆ, ಸರ್ ನಿಮ್ಮಿಂದನ ಸರ್ ನಮ್ಮ ನಾನು ಹೇಳಲ್ಲ, ಯಾಕೆ ಹೆಂಗಂತೀರಾ? ಇಲ್ಲ ಸರ್ ನಿಮ್ಮಿಂದ ಮನೆ ತೊಗೊಂಡು, ಸಂಸ್ಥೆಯಿಂದ, ನಿಮ್ಮಿಂದ ಅಂದರೆ ಸಂಸ್ಥೆಯಿಂದ ಕಾರ್ ತೊಗೊಂಡು. ದೊಡ್ಡ ದೊಡ್ಡ ಗಾಯಕರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ದಯಮಾಡಿ ಹೇಳಬೇಡಿ ಅಂತೀನಿ, ಕೈ ಮುಗಿತೀನಿ ನಾನು ಅವ್ರಿಗೆ. ಹಂಗೆ ಹೇಳಬೇಡಿ, ಇಲ್ಲ ಸರ್ ನಾವು ನೋಡ್ತಾನೇ ಇಲ್ಲ ಸರ್ ಇದನ್ನೆಲ್ಲ ಅಂತ. ಅಂತ ಅಂಥ ಮಹಾ ಗಾಯಕರು ಇದ್ದಾರೆ, ಮಹಾ ಸಾಹಿತಿಗಳಿದ್ದಾರೆ, ಮಹಾ ಸಂಗೀತ ನಿರ್ದೇಶಕರು ಇವತ್ತು ನಮ್ಮ ನೆನೆಸ್ಕೊಳ್ಳೋರು ಇದ್ದಾರೆ ಸಂಸ್ಥೆಯನ್ನು. ಈ ಸಂಸ್ಥೆ ನಮಗೆ ಹಿಂಗೆ ಮಾಡ್ತು ಅಂತ. ಬಟ್ ಕೆಲವ್ರು ಏನು ಮಾಡೋಕ್ಕಲ್ಲ, ಕೆಲವ್ರು ನೆಗೆಟಿವ್ ಎನರ್ಜಿ ಇದ್ದವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ನಮ್ಮ ಈ ಸಂಸ್ಥೆ ಈ ಮಟ್ಟಿಗೆ ಬೆಳಿಬೇಕಂದ್ರೆ ನಮ್ಮ ಸಿಬ್ಬಂದಿ ಬಿಟ್ಟವರು ಇರೋರು ಕೂಡ 40 ವರ್ಷದಿಂದ ಕೆಲಸ ಮಾಡಿದವರು, 40-45 ವರ್ಷದಿಂದ ಅವರು ಇದ್ದಾರೆ ಇವತ್ತಿಗೂ. ಕೆಲವರು ತೀರ್ಕೊಂಡಿದ್ದಾರೆ, ಕೆಲವರು ಬಿಟ್ಟೋಗಿದ್ದಾರೆ, ಅವ್ರಿಗೂ ಕೂಡ ನಾನು ಚಿರೋಣಿ ಆಗಿದ್ದೀನಿ. ಯಾಕಂದರೆ ಬರೀ ನಾವು 4 ಹಣ್ಣು ತಂದಿರೋಲ್ಲ, ನಮ್ಮ ಸಿಬ್ಬಂದಿ ಭಾಳ ಕಷ್ಟಪಟ್ಟಿದ್ದಾರೆ. ಅದ್ರ ಜೊತೆಗೆ ನಿರ್ಮಾಪಕರಿಗೆ, ಸಂಗೀತ ನಿರ್ದೇಶಕರಿಗೆ, ಸಾಹಿತಿಗಳಿಗೆ, ವಾದ್ಯ ಸಂಗೀತಗಾರರಿಗೆ ಯಾರು ನುಡಿಸಿದಾರಲ್ಲ ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ನಾನು. ಗಾಯಕ ಗಾಯಕಿಯರಿಗೆ ಇವರೆಲ್ಲರಿಗೂ ನಾನು ಚಿರಋಣಿ ಆಗಿದ್ದೀನಿ. ಎಷ್ಟು ಜನ್ಮದಲ್ಲಿ ಋಣ ತೀರಿಸ್ಬೇಕು ಗೊತ್ತಿಲ್ಲ. ಯಾಕಂದರೆ ಒಬ್ಬರಿಬ್ಬರು ಹಾಡಿದಂಥ ಹಾಡುಗಳಲ್ಲ, ಒಬ್ಬರಿಬ್ಬರು ಸ್ವರ ಸಂಯೋಜನೆ ಮಾಡಿಲ್ಲ, ಲಕ್ಷಾಂತರ ಜನ ಸೇರಿ ಒಂದು ಹಾಡಾಗೋದು, ಎಲ್ಲ ಸೇರಿದ ಒಂದು ಸಂಸ್ಥೆ ಆಗೋದು. ಸೊ ಅವರಿಗೆ ಐ ಆಮ್ ಇಂಡೆಪ್ಟೆಡ್ ಟು ದ್ಯಾಮ್. ಭಾಳ ಚೆನ್ನಾಗಿ ಕೇಳ್ತೀವಿ, ಏನು ಸರ್ ನಿಮ್ಗೆ ಹಿಂಗೆ ಇದ್ದೀರಲ್ಲ ಇಷ್ಟು ವರ್ಷ ಆದಮೇಲೆ ಕೂಡ, ಇಲ್ಲಿ ಮಾತ್ರ ಇದು ಬಂದು ಇದು ಬಂದಿದ್ದ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಪ್ಪ ಅಂತೀನಿ ನಾನು. ಹೆಂಗೆ ಸರ್ ಹಿಂಗೆ ಇರ್ತೀರಾ ಅಂತ ನಾನು ಹೇಳಿದೆ. ಭಾಳ ಜನಕ್ಕೆ ಹೇಳ್ತೀನಿ, ನೋಡಿಯಪ್ಪ ನಾನು ಸ್ಕ್ವಾಷ್ ಆಡಿದ್ದೀನಿ, 12 ವರ್ಷ ಸ್ಕ್ವಾಷ್ ಆಡಿದ್ದೀನಿ, ಪ್ರಕಾಶ್ ಪಡ್ಕೊಂಡೆ ಸಾಹೇಬ್ ಜೊತೆಲಿ. ಅದಾದಮೇಲೆ ಇಲ್ಲ ನೀವು ತುಂಬ ಆಗ್ರೆಸಿವ್ ಆಗಿ ಆಡ್ತೀರಾ, ಭಾಳ ಕೋಪದಲ್ಲಿ ಆಡ್ತೀರಾ ನೀವು, ಯಾಕಂದ್ರೆ ನಾನು ಕೋಪ ಮುಂಗೋಪಿ, ಮನಸ್ಸು ಭಾಳ ಕೆಟ್ಟದಲ್ಲಿ ಆಗ ಟಪ್ಪನ್ನು ಮಾತಾಡ್ಬಿಡ್ತೀನಿ ನಾನು. ನಿಷ್ಠೂರವಾದಿ ನಿಷ್ಠೂರವಾದಿ ಅಂತ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರು ಟೈಟ್ಲ್ ಕೊಟ್ಬಿಟ್ರು ನನಗೆ, ಕವಿಗಳು ಒಂದಿನ. ಏನು ಸರ್ ಒಳ್ಳೇದು ಕೇಳ್ತೀರಾ ಕೇಳಿ, ಇಲ್ಲ ನೀವು ಇದ್ದೀನಿ ನಿಜ ಹೇಳ್ತೀರಾ, ಅದಕ್ಕೆ ನಿಮ್ಗೆ ನಿಷ್ಠೂರವಾದಿ ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ ಅದು ಆಡೋವಾಗ ನನಗೆ ಭಾಳ ಆಗ್ರೆಸಿವ್ ಆಟ ಅದು, ಇಲ್ಲ ನೀಸ್ ಪ್ರಾಬ್ಲಮ್ ಆಗುತ್ತೆ ಮೊಣಕ ಮುಂದಕ್ಕೆ ನೀವು ನಿಲ್ಲಿಸ್ಬಿಡಿ ಅಂದರು. ಇವಾಗ 2 ಅವರ್ ವಾಕ್ ಮಾಡ್ತೀನಿ, 1 ಗಂಟೆ ಪೂಜೆ ಮಾಡ್ತೀನಿ, ಚಾಂಟಿಂಗು ಟೈಮ್ ಸಿಕ್ಕಿದಾಗ 2 ಗಂಟೆನೂ ಮಾಡಿಬಿಡ್ತೀನಿ. ಆ ಭಗವಂತನೇ ಕೊಟ್ಟಿರೋ ಶಕ್ತಿ ಇದೆಲ್ಲ ನಮಗೆ. ಲಹರಿ ಸಂಸ್ಥೆಯಲ್ಲಿ ನಿರ್ಮಾಪಕರು ಯಾರೇ ಬರಲಿ, ಇವರು ಸಣ್ಣ ನಿರ್ಮಾಪಕರು, ದೊಡ್ಡ ನಿರ್ಮಾಪಕರು, ಇಲ್ಲ ಅತಿದೊಡ್ಡ ನಿರ್ಮಾಪಕರು, ನಾವು ಯಾವತ್ತೂ ಭೇದ ಭಾವ ಮಾಡೇ ಇಲ್ಲ. ನಮ್ಮ ನಿರ್ಮಾಪಕರು ಒಂದು ಒಂದೇ, ನಿರ್ಮಾಪಕರು ಅವ್ರಿಗೆ ಗೌರವ ಕೊಡಬೇಕು. 10 ಲಕ್ಷ ಸಿನಿಮಾ ಮಾಡಿರಲಿ, 10 ಕೋಟಿಯಲ್ಲಿ ಮಾಡಿರಲಿ, ಅವರವ್ರಿಗೆ ಶಕ್ತಿ ಅನುಸಾರವಾಗಿ ಮಾಡ್ತಾರೆ ಅಷ್ಟೇ. ಆಮೇಲೆ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಇವರೇ ಸಾಹಿತಿ ಆಗಿರಬೇಕು, ಇವರೇ ಆಡಬೇಕು ಅನ್ನೋದು ಕಡಿವಾಣಗಳು ನಾವು ಯಾವತ್ತೂ ಹಾಕಿಲ್ಲ. ಹಂಗೆ ಹಾಕಿದ್ದಿದ್ರೆ ಎ ಆರ್ ರೆಹಮಾನ್ ಅವರು ರೋಜಾ ಮುಂದೆ ಯಾರು ಗೊತ್ತೇ ಇರಲಿಲ್ಲ, ನಾವು ಇಂಟ್ರೊಡ್ಯೂಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಂಸಲೇಖ ಅವರು ನೋವು ಮಾಡಿದರು, ಹೇಳಿದ್ನಲ್ಲ ಇದೇ ಗಾಂಧಿನಗರದಲ್ಲಿ ಕೆಲವರು ಯಾರು ರೀ ಅವರು ಹಂಸಲೇಖ, ಏನು ರೀ ಡಬ್ಬ ಹಾಡುಗಳು ಬರೆದಿದ್ದಾರೆ ಅಂತ ನಾವು ಆ ನೋವು ನೋಡಿದ್ವಲ್ಲ.
ಅದಕ್ಕೋಸ್ಕರ ಹಂಸಲೇಖ ಆಕಿ ಆಕಿ ಅಂತ ಹೇಳಕ್ಕಾಗಲ್ವಲ್ಲ ಹಂಸಲೇಖ ಅವರ ಜಾಸ್ತಿ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಟ್ಯಾಲೆಂಟ್ ಇತ್ತು ಅವರಿಗೆ ಒಬ್ಬ ಅಂತ ಅದ್ಭುತವಾದ ಸಂಗೀತ ನಿರ್ದೇಶಕರನ್ನ ನೀವು ಈನಾ ಇವಾಗ ಮಾತಾಡಿದ್ದು ನ್ಯಾಯನಾ ನಾವು ಕೆಲವು ಚಾಲೆಂಜಸ್ ತಗೊಂಡ್ಬಿಡ್ತೀವಿ ಇವಾಗ ನಿಮಗೆ ಬೈದ್ರೆ ಕೂಡ ನನಗೆ ಬೈದಂಗೆ ಲೆಕ್ಕ ನಮ್ಮ ಸಂಸ್ಥೆನಲ್ಲಿ ನಮ್ಮ ಸಿಬ್ಬಂದಿಗೆ ಯಾರಾದರೂ ಒಬ್ಬ ಮಾತು ಹೇಳಿಬಿಟ್ರೆ ಅದು ಇಂಡಸ್ಟ್ರಿಯಿಂದ ಇರ್ಬೋದು ಇಲ್ಲ ಅಧಿಕಾರಿಗಳಿಗೆ ಯಾರೇ ಆಗಿರ್ಬೋದು ಅದು ನನಗಂದಂಗೆ ಲೆಕ್ಕ ನಾವು ಅಷ್ಟು ಬೇಗ ಬಿಟ್ಕೊಳ್ಳಲ್ಲ ನಮ್ಮ ಸಿಬ್ಬಂದಿಯನ್ನು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಬ್ಬಂದಿ ಅಂದರೆ ನಾವು ನಾವು ಅಂದರೆ ಸಿಬ್ಬಂದಿ ನಾನು ಡೈರೆಕ್ಟರ್ ಆಫ್ ದ ಕಂಪ್ನಿ ಇರ್ಬೋದು ಅಷ್ಟೇ ಬಟ್ ಐ ಆಮ್ ಸೇಮ್ ಲೈಕ್ ಸ್ಟಾಫ್ ಓನ್ಲಿ ಇವತ್ತಿಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ನೋವಾಗಬೇಕು ಸೇರಿಸಲ್ಲ ನಾವು ಸೊ ಯಾವುದು ಕಡಿವಾಣಗಳಾಕಿಲ್ಲ ಯಾರೇ ಬಂದರೂ ಕೂಡ ಬಾಗಿಲು 24/7 ಓಪನ್ ಇರ್ತದೆ ಯಾವುದೇ ಅಪ್ಕಮಿಂಗ್ ಗಾಯಕರು ಬಂದರೂ ಕೂಡ ಅಷ್ಟೇ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದರೂ ಅಷ್ಟೇ ಆಫ್ ಬೀಟ್ ಸಿನಿಮಾ ಬಂದರೂ ಅಷ್ಟೇ ಫುಲ್ ಬೀಟ್ ಸಿನಿಮಾ ಬಂದರೂ ಅಷ್ಟೇ ಆಫ್ ಬೀಟು ಬಂದರೂ ಅಷ್ಟೇ ಫುಲ್ ಬೀಟ್ ಬಂದ್ರೂ ಅಷ್ಟೇ ನಮ್ಮ ಬೀಟ್ ಒಂದೇ ಇರ್ತದೆ ಈ ಬೀಟ್ ಒಂದೇ ಇರುತ್ತೆ ಎಲ್ಲರಿಗೂ ಒಂದೇ ಥರ ಸ್ಪಂದಿಸ್ತೀವಿ ಯಾ ಆಮೇಲೆ ಯಾರೋ ಬಂದುಬಿಟ್ಟು ಮರ್ಸಿಡಿಸ್ ಕಾರಲ್ಲಿ ಬಂದುಬಿಟ್ರು ನಿರ್ಮಾಪಕರು ಇಲ್ಲ ಚೈನು ಶಿಟಲ್ ಹಾಕೋ ಬಂದುಬಿಟ್ರು ಅವರೇ ಇಮಿಡಿಯೇಟಾಗಿ ಚೇರ್ ಕೊಟ್ಬಿಡಪ್ಪ ಸಿಕ್ಕಾಪಟ್ಟೆ ಹನುಮಂತರು ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೋ ಮತ್ತು ಯಾರೋ ಇನ್ನೊಬ್ಬರು ನಿರ್ಮಾಪಕರು ಬರ್ತಾರೆ ಒಂದು 20 ಲಕ್ಷದಲ್ಲಿ ಮಾಡಿರ್ತಾರೆ ಸಿನಿಮಾ ಒಂದು ಖಾಲಿ ಬಟ್ಟೆ ಹಾಕೋ ಬಂದಿರ್ತಾರೆ ನನಗೆ ಅವಾಗ ಆಮೇಲೆ ನೋಡ್ತೀನಿ ಅದೆಲ್ಲ ಇಲ್ಲವೇ ಇಲ್ಲ ನಮ್ಮಲ್ಲಿ ಸಮಯ ಪ್ರಜ್ಞೆ ಮತ್ತು ಗೌರವ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತೀವಿ ಸರ್ ನಮ್ಮ ಸಂಸ್ಥೆಯಲ್ಲಿ ಮಾತ್ರ ನಾವು ಯಾರು ಯಾವತ್ತು ಜಾತಿ ನೋಡಿದವರಲ್ಲ ನೋಡೋದು ಇಲ್ಲ ಸಂಗೀತಕ್ಕೆ ಯಾವ ಜಾತಿ ಇದೆ ಯಾವ ಧರ್ಮ ಇದೆ ಸಂಗೀತಕ್ಕೆ ಜಾತಿ ಧರ್ಮ ವರ್ಣ ಭೇದ ಮತ್ತೊಂದು ಮಗದೊಂದು ಏನಿಲ್ಲ ನಮ್ಮ ಜೀವನವೂ ಹಂಗೆ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಇದು ಸತ್ಯ ಬಟ್ ಯಾ ನಮ್ಮ ಪೂರ್ವಜರು ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ ಅವ್ರು ಮಾಡಿದ ಪುಣ್ಯಕ್ಕೆ ನಾವು ಈ ಕ್ಷೇತ್ರದಲ್ಲಿ ಬಂದು ನೆಲೆ ಉರಿದೀವಲ್ಲ ಅವ್ರಿಗೂ ಅವರು ನಾನು ಭಾಳ ನೆನೆಸ್ಕೊಬೇಕು ಅವ್ರಿಗೆ ಚಿರುಣಿ ನಾನು ಕರ್ನಾಟಕದಲ್ಲಿ ಸಂಗೀತ ಕ್ಷೇತ್ರಕ್ಕೆ ನನ್ನ ಪ್ರಕಾರ ಪ್ರೇಮಲೋಕ ಪಕ್ಕದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಪ್ಲಾಟಿನಮ್ ಡಿಸ್ಕ್ ಇದು ಯಾರಾದರೂ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ದಿದ್ರೆ ಅದು ಸುಳ್ಳು ಅಪ್ಪಟ ಸುಳ್ಳು ಕರ್ನಾಟಕದಲ್ಲಿ ಸಂಗೀತ ಪ್ರಿಯರು ಕರ್ನಾಟಕದಲ್ಲಿ ಕೇಳಿದಿರೋ ಐಎಷ್ಟು ಸೌತ್ ಇಂಡಿಯಾನಲ್ಲಿ ನಂಬರ್ ಒನ್ ಇವತ್ತಿಗೂ ಕೂಡ ಸಾವಿರಾರು ಸಿನಿಮಾಗಳು ಮಾಡಿದ್ದೀವಿ ನಾವು ಎಲ್ಲ ಭಾಷೆಗಳಲ್ಲಿ ಕೂಡ ಸೂಪರ್ ಹಿಟ್ ಮಾಡಿಬಿಟ್ಟಿದ್ದೀವಿ ಪ್ರೇಮಲೋಕ ಒಂದೇ ನಂಬರ್ ಒನ್ ಇವತ್ತಿಗೂ 36 ಲಕ್ಷ ಕ್ಯಾಸೆಟ್ಗಳನ್ನು ಮಾಡಿದಂಥ ಪ್ರೇಮಲೋಕ ಇದು ಕರ್ನಾಟಕದ ಮಾರ್ಕೆಟ್ ಚಿಕ್ಕದು ಅಂತ ಹೇಳ್ತಾರೆ ಹೆಂಗೆ ಚಿಕ್ಕದಾಗುತ್ತೆ ಸರ್ ನೀವು ಒಳ್ಳೆ ಹಾಡುಗಳು ಕೊಡಿ ಒಳ್ಳೆ ಪಿಕ್ಚರ್ ಕೊಡಿ ಕರ್ನಾಟಕ ನಮ್ಮ ಬೆಂಗಳೂರು ಜನ ಫಸ್ಟು ಮೈಸೂರು ಜನ ಮತ್ತು ಕರ್ನಾಟಕದಲ್ಲಿ ಜನ ಯಾವುದೇ ಹಿಂದಿ ಆಗಲಿ ಬಾಹುಬಲಿ ಆಗಲಿ ಇತಿಹಾಸ ತೋಳಿ ಇಲ್ಲಿ ಸೂಪರ್ ಹಿಟ್ ಅಂತ ರೆಸ್ಪಾನ್ಸ್ ಬಂದುಬಿಟ್ರೆ ಬೇರೆ ಭಾಷೆದು ಕೂಡ ಬೆಂಗಳೂರಿನಲ್ಲಿ ಸೂಪರ್ ಹಿಟ್ ಅಂತಂದರೆ ಇಡೀ ಇಂಡಿಯಾನಲ್ಲಿ ಇಟ್ಟು ವರ್ಲ್ಡಲ್ಲಿ ಇಟ್ಟದು ಅಂಥ ಬುದ್ಧಿವಂತರು ನಮ್ಮ ಜನ ನಮ್ಮ ಜನಕ್ಕೆ ಬೇಕಾಗಿರೋದು ಒಳ್ಳೆ ಸಿನಿಮಾ ನೀವು ಒಳ್ಳೆ ಸಿನಿಮಾ ಒಳ್ಳೆ ಹಾಡುಗಳು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಬಿಡಿ ದಿನಕ್ಕೆ 4 ಸಿನಿಮಾ ರಿಲೀಸ್ ಮಾಡಿ 4 ಸಿನಿಮಾ ನೋಡ್ತಾರೆ ನಮ್ಮ ಜನ ಕನ್ನಡದಲ್ಲಿ ಡಬ್ಬಾ ಸಿನಿಮಾ ಕೊಟ್ಟರೆ ನೋಡಲ್ಲ ನಮ್ಮ ಜನಕ್ಕೆ ಬೈಬೇಡಿ ನಮ್ಮ ಜನಕ್ಕೆ ಟೇಸ್ಟ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ನಮ್ಮ ಜನಕ್ಕೆ ಇರೋವಂಥ ತಾಳ್ಮೆ ಪ್ರೀತಿ ಭಾಷೆ ಮೇಲಿರುವಂಥ ಇದು ಅಭಿಮಾನ ಆಮೇಲೆ ಕನ್ನಡದ ಕನ್ನಡ ತಾಯಿ ಮೇಲಿರೋ ಅಭಿಮಾನ ಬೇರೆ ಯಾರಿಗೂ ಇಲ್ಲ ಅಷ್ಟು ಅಭಿಮಾನ ಇದೆ ನಮ್ಮೂರಿಗೆ ಸರಿಯಾಗಿ ಸಿನಿಮಾ ಮಾಡಿದ್ರೆ ನಂಬರ್ ಒನ್ ಇಂಡಸ್ಟ್ರಿ ಆಗ್ತೀವಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ನಾವು ಯಾವ ವಿಷಯಕ್ಕೂ ಕಮ್ಮಿ ಇಲ್ಲ ಬಟ್ ಕೆಲವುದು ಪ್ರಾಬ್ಲಮ್ಸ್ ಇದೆ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸು ಏನಂದರೆ ನೀವು ಮೇಲೆ ಬರ್ತೀರ ಅಂದರೆ ನಾನು ಕಾಲು ಎಳೆಯೋದು ನಾನು ಮೇಲೆ ಬರ್ತೀನಿ ಅಂದರೆ ನೀವು ಕಾಲು ಎಳೆಯೋದು ನೀವು ಚೂರಿ ಹಾಕ್ಬೇಕು ಹಾಕಬೇಕು ಹಾಕಬಾರ್ದು ಆ್ಯಕ್ಚುಲಿ ಹಾಕಬೇಕು ಅಂದರೆ ಹಾಕ್ಬಿಡಿ ಪರವಾಗಿಲ್ಲ ನೀವು ಹಾಕ್ತೀರ ಅಂತ ಗೊತ್ತಾಗ್ತದೆ ಹಿಂದ್ಗಡೆ ಚೂರಿ ಹಾಕೋದು ಈ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ನಮ್ಮ ಇಂಡಸ್ಟ್ರಿ ಬಾ ಇರೋ ನಿರ್ಮಾಪಕಗಳು ಇಷ್ಟೇ ನಾವು ನಾವೇ ಕಾಲು ಇಳ್ಕೋಬೇಕು ನಾವು ನಾವೇ ಯಾಕೆ ಒಬ್ರಿಗೊಬ್ರು ಬೈದಾಡ್ಕೋಬೇಕು ನಿಮ್ಮ ಯೋಗ್ಯತೆಗೆ ಏನಿದೆಯೋ ಒಳ್ಳೆ ಸಿನಿಮಾ ಮಾಡಿ ಸೂಪರ್ ಹಿಟ್ ಆಗ್ತದೆ ನೀವು ಪರದೆ ಮೇಲೆ ತೋರಿಸ್ತೀವಿ ಕಾಂಪಿಟೇಷನ್ನು ಅಸೂಯಾಗಿ ತೋರಿಸ್ತೀರಿ ಯಾರು ತಾಕತ್ತಿದ್ದೋ ಪರದೆ ಮೇಲೆ ತೋರಿಸ್ಲಿ ಇದು ಕ್ರಿಯೇಟಿವ್ ವರ್ಲ್ಡ್ ಇದು ಯಾರನ್ನೂ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಯಾರು ಬೇಕಾದ್ರೂ ನಿರ್ದೇಶಕರಾಗ್ಬೋದು ಯಾರು ಬೇಕಾದ್ರೂ ಹೀರೋ ಆಗ್ಬೋದು ಯಾರು ಬೇಕಾದ್ರೂ ಗಾಯಕರಾಗ್ಬೋದು ಯಾರು ಬೇಕಾದ್ರೂ ಸಾಹಿತಿ ಆಗ್ಬೋದು ಯಾರು ಬೇಕಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು
ಯಾರು ಬೇಕು ಅದ್ಭುತವಾದ ಕ್ಯಾಮ್ರಾಮನ್ ಆಗ್ಬೋದು, ಇಂಥ ಟೆಕ್ನಿಷಿಯನ್ ಬೇಕನ್ನ ಆಗ್ಬೋದು, ಯಾವುದಕ್ಕೂ ಕಡಿವಾಣಗಳಿಲ್ಲ. ನೀವ್ಯಾಕೆ ರಾಜಕೀಯ ಮಾಡ್ತೀರಿ ಇಲ್ಲಿ? ಯಾಕೆ ರಾಜಕೀಯ ಮಾಡ್ತೀರಿ? ಇವರೇ ಇರಬೇಕು, ಇವರೇ ಆಳ್ಬೇಕು, ಬೇರೆ ಆಳ್ಬಾರ್ದ, ಬೇರೆಯವ್ರು ಬರಬಾರ್ದ? ಒಂದೇ ಸ್ವತ್ತು, ರಾಜಕೀಯದಲ್ಲೂ ಹಂಗೆ ಆಗಿದೆ, ಸಿನಿಮಾ ರಂಗದಲ್ಲೂ ಹಂಗೆ ಆಗಿದೆ, ಭಾಳ ಕಡೆ ಹಂಗೆ ಆಗಿಬಿಟ್ಟಿದೆ. ಒಂದು ಒಬ್ಬರದೇ ಆಗಿಬಿಡ್ಬೇಕು ಸ್ವತ್ತು, ತಪ್ಪದು. ಇವಾಗ ನದಿ ಹರಿತಾ ಇದ್ರೆ ಬಿಟ್ಬಿಡ್ಬೇಕು, ಅದು ಆರಾಮಾಗಿ ಹರ್ಕೊಂಡು ಹೋಗುತ್ತೆ. ಅದರಿಂದ ಸಾವಿರಾರು ಜನ ವ್ಯವಸಾಯ ಮಾಡ್ತಾರೆ. ಅದು ಕಟ್ಟಾಕ್ರೆ ಏನಾಗುತ್ತೆ? ಇಲ್ಲೂ ಹರಿಯೋದು ಬೇಡ ಅಂತ ಹೇಳ್ಬಿಟ್ಟು ಅದು ಮನೆ ಮುಂದೆ ನನ್ನ ಮನೆ ಇರುತ್ತೆ ಅಂತ ಇಟ್ಕೊಳ್ಳಿ. ನದಿ ಕಟ್ಟಾಕಿದ್ರೆ ನನ್ನ ಮನೆ ಹೊಡ್ಕೊಂಡು ಹೋಗ್ಬಿಡ್ತದೆ. ಅದು ಜೊತೆ ಮಾಡೋಲ್ಲ ಜನ, ಎಷ್ಟು ಬೇಕೋ ಅಷ್ಟೇ. ಹೆಂಗೆ ಹೋಗಿ ತೊಗೊಂಡೋಗ್ತೀವ ನಾವು? ಎಂತೆಂಥ ದಿಗ್ಗಜರು ಈ ಕ್ಷೇತ್ರದಲ್ಲಿ ಎಂತೆಂಥ ಸಾಧನೆ ಮಾಡಿ ಹೋಗಿದ್ದಾರೆ, ನಮ್ಮ ಕಣ್ಣು ಮುಂದೆ ಹೋಗಿದ್ದಾರೆ, ದಿವಂಗತರಾಗಿದ್ದಾರೆ. ನಾವು ನಾಳೆ ಹಂಗೆಲ್ಲ ಹೋಗೋದು? ಹೊತ್ಕೊಂಡು ಹೋಗ್ತೀವಿ ಹೋಗುವಾಗ. ಇದ್ದಾಗ ನಾಲ್ಕು ಒಳ್ಳೆ ಕೆಲಸ ಮಾಡಿ ಸ್ವಾಮಿ, ನಾಲ್ಕು ಒಳ್ಳೆ ಕೆಲಸ ಮಾಡಿ. ನೀವೇನು ದಿನ ಬೆಳಿಗ್ಗೆ ಆದರೆ ನೀವು ಸತ್ಯ ಹರಿಸಿದ ಥರ ಕೆಲಸ ಮಾಡೋಕ್ಕಾಗಲ್ಲ ಈ ಕಲಿಯುಗದಲ್ಲಿ. ನಾಲ್ಕು ಜನಕ್ಕೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ನನಗೆ ಸ್ವಲ್ಪ ಎಮೋಷನಲ್ ಆಗ್ತೀರಿ ಈ ವಿಷಯದಲ್ಲಿ, ಯಾಕಂದರೆ ಟಾಪಿಕ್ ಬಂದಾಗ ಅದು ಹೇಳಲೇ ಬಿಡಬೇಕಂತೆ. ಒಬ್ಬ ಕೆಟ್ಟವನಿಗೆ ಕೆಟ್ಟವನು ಸಾವಿರ ಸಲ ಹೇಳ್ತಾರೆ ಜನ, ಅವ್ನು ಕೆಟ್ಟದ್ದು ಮಾಡದೇ ಇದ್ರು ಕೂಡ. ಒಬ್ಬ ಒಳ್ಳೆಯವನು ಒಂದು ಒಳ್ಳೆ ಕೆಲಸ ಮಾಡಿದಾಗ ಎದುರುಗಡೆ, ಎಂಥ ಒಳ್ಳೆ ಕೆಲಸ ಮಾಡಿದೆ ಮಾರಯ್ಯ, ಒಳ್ಳೆಯವನಪ್ಪ, ಒಳ್ಳೆ ಕೆಲಸ ಒಳ್ಳೆಯವನು ಒಂದು ಪದ ಯೂಸ್ ಮಾಡಲಿಕ್ಕಾಗಲ್ಲ ನಮ್ಮವ್ರಿಗೆ. ಅವ್ನು ನಾಳೆ ಬೆಳಿಗ್ಗೆ ಕೆಟ್ಟ ಕೆಲಸ ಮಾಡೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡಿದೆ ಮಾರಯ್ಯ ನೀನು, ಒಳ್ಳೆಯವನು ಅಂತ ಹೇಳಿಬಿಡಿ ನೀವು. ಅವ್ನು ಕೆಟ್ಟ ಕೆಲಸ ಮಾಡಲ್ಲ ಬೆಳಿಗ್ಗೆ, ಅದನ್ನ ಹೇಳಲ್ಲ. ಒಳ್ಳೆ ಕೆಲಸ ಮಾಡಿದವನಿಗೆ ಒಳ್ಳೆಯವನು ಅಂತ ಹೇಳಲ್ಲ ಅವರು. ಅಂಥ ಸಮಾಜದಲ್ಲಿದ್ದೀವಿ ನಾವು. ICUನಲ್ಲಿರ್ತೀವಿ ನೋಡಿ, ಯಾರಿಗೂ ಏನೂ ಆಗಬಾರ್ದು. ಯಾಕೆ ನನ್ನದೇ ಉದಾಹರಣೆ ಹೇಳ್ಬಿಡ್ತೀನಿ, ನನಗೂ ICU ಹೋಗಿ ಇಷ್ಟ ಇಲ್ಲ. ತೊಗೊಬೇಕ ಭಗವಂತ ಹಂಗೆ ತೊಗೊಂಡ್ಬಿಡ್ಬೇಕಷ್ಟೇ. ICU ನನಗೂ ಇಷ್ಟ ಇಲ್ಲ. ಅಕಸ್ಮಾತ್ ಎಲ್ಲೋ ಬ್ರೇಕಿಂಗ್ ನ್ಯೂಸ್ ಬಂತು, ಲಹರಿ ಮೇಲುಗ ಅನಾರೋಗ್ಯ ಆಗಿದೆ ಅಂತ ಬಿಟ್ಟುಕೊಳ್ಳಿ. ಪತ್ರಿಕಾ ಮಿತ್ರ ಹಾಕಿದ್ರು, ಸತ್ಯ ಬರೀತಾರೆ. ಆವಾಗ ಬಂದುಬಿಟ್ಟು ICU ಹತ್ರ ನಿಂತಿರ್ತಾರೆ ಸ್ನೇಹಿತರುಗಳು. ನಾನು ಅವ್ರು ನೋಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಇರ್ತದೆ ಅಂತ ಇಟ್ಕೊಳ್ಳಿ. ಆವಾಗ ಎಂಥ ಒಳ್ಳೆ ಜನ ಗೊತ್ತಲ್ಲಪ್ಪ, ಎಂಥ ಒಳ್ಳೆ ಮನುಷ್ಯನ, ಎಂಥ ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆ. ಈ ಬದುಕಿದಾಗಿಲ್ಲರಿ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಅಂದ್ಬಿಟ್ಟು ಆವಾಗ ಕೇಳೋ ಕೂಡ ನಮ್ಮ ಕಿವಿ ಇರಲ್ಲ, ಒಳಗಡೆ ಯಾರನ್ನೂ ಬಿಡಲ್ಲ ನಿಮ್ಮನ್ನು. ಇನ್ನೇನು ಹೋಗ್ಬಿಡ್ತೀವಿ ಅದೇ ವೆಂಟಿಲೇಟರ್ ಇಟ್ಟಿರ್ತಾರೆ ಆ ಟೈಮಲ್ಲಿ, ಹೋಗೇ ಬಿಟ್ಟರು ಅಂತ ಡಿಕ್ಲೇರ್ ಮಾಡೋ ಟೈಮಲ್ಲಿ. ಅಯ್ಯೋ ಎಂಥ ಅದ್ಭುತವಾದ ಮನುಷ್ಯ ಅನ್ಮಾರಯ್ಯ ಅಂತ ಬದುಕಿರೋವಾಗ ಹೇಳ್ರಪ್ಪ, ನನಗೆ ಅಲ್ಲ ಯಾರಿಗೇ ಆಗಲಿ. ಅವ್ರು ಬದುಕಿದ್ದಾಗ ಅವ್ರು ಒಳ್ಳೆ ಮಾಡಿದ್ರೆ ನಾವು ಒಳ್ಳೆಯವರು ಅಂತ ಎದುರುಗಡೆ ಹೇಳಿ ಮುಖವಾಡ. ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, GST ಕಟ್ಟಬೇಕಾಗಿಲ್ಲ. ಮುಖವಾಡಗಳು ಹಾಕ್ಕೊಂಡು ಮಾತಾಡಬೇಡಿ. ನಿಮಗೊಂದು ಮಾತು, ನನಗೊಂದು ಮಾತು, ಇನ್ನೊಬ್ರಿಗೊಂದು ಮಾತು, ಮತ್ತು ಹೆಂಡತಿಗೊಂದು ಮಾತು, ಅತ್ತೆಗೆ ಒಂದು ಮಾತು, ಇಂಡಸ್ಟ್ರಿಯಲ್ಲಿ ಡಿಸ್ಟ್ರಿಬ್ಯೂಟರ್ ಒಂದು ಮಾತು, ಇನ್ನೊಬ್ರ ಹತ್ತಿ ಬೇಡ. ಸ್ಟ್ರೈಟಾಗಿರಿ, ಸಿಂಪಲ್ ಜೀವನ ಭಾಳ ಕಮ್ಮಿ ನಮ್ಮದು. ಪರ್ಮನೆಂಟಾಗಿ ಕೂತ್ಕೊಳ್ಳಲ್ಲ ಇಲ್ಲಿ ಯಾರು, ಜಂಡ ಹಾಕ್ಕೊಬಿಡಿ, ಹೋಗ್ಲೇಬೇಕು ನಾವು. ಇದ್ದಾಗ ಒಳ್ಳೇದು ಮಾಡೋಗಿ. ಸಂಗೀತ ಕ್ಷೇತ್ರ ಯಾರದು ಆಸ್ತಿ ಅಲ್ಲ, ಸಂಗೀತಕ್ಕೆ ಸಾವಿಲ್ಲ. ಈ ಪ್ರಪಂಚ ಹುಟ್ಟಿದಾಗಲೇ ಸಂಗೀತ ಹುಟ್ಟುಬಿಟ್ಟಿದೆ. ಸಂಗೀತ ಕ್ಷೇತ್ರ ಸಾಯಬೇಕು ಅಂದರೆ ಪ್ರಪಂಚ ಮುಣುಗಬೇಕಷ್ಟೇ, ಅಷ್ಟೇ. ಅದು ಬಿಟ್ಟರೆ ಇನ್ನೇನು, ದೇರ್ ಇಸ್ ನೋ ಲೈಫ್ ವಿಥೌಟ್ ಮ್ಯೂಸಿಕ್ ಅಂತ ಹೇಳ್ತೀನಿ ನಾನು ಯಾವಾಗಲೂ. ಆಮೇಲೆ ಇದು ದೊಡ್ಡ ಮೈದಾನ, ಇದು ರಣರಂಗ. ಯಾರು ಬೇಕಂದ್ರೆ ಬರ್ಬೋದು, ಯಾರು ಬೇಕಂದ್ರೆ ಯುದ್ಧ ಮಾಡ್ಬೋದು, ಯಾರು ಬೇಕಂದ್ರು ನಿಂತ್ಕೊಬೋದು ತಾಕತ್ತಿದ್ರೆ. ಮತ್ತು ಅದು ಎಲ್ಲದಕ್ಕಿಂತ ಜಾಸ್ತಿ ನೀವು ಸಂಗೀತಕ್ಕೆ ಅರ್ಪಣೆ ಆಗ್ಬಿಟ್ಟು ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಂಡ್ಬಿಡ್ಬೇಕು. ಇದು ಬರೀ ಹಣ ಬರ್ತದೆ ಅಂತ ಬಂದವ್ರು ಭಾಳ ಜನ ಬಂದಿದ್ದಾರೆ. 100 crore ಕೈ ಸುತ್ತಕೊಂಡು ಹೋದಂಥ ಉದಾಹರಣೆಗಳಿದೆ ಈ ಕ್ಷೇತ್ರದಲ್ಲಿ. ಇವ್ರು ಯಾರು ಬರಬೇಡಿ ಅಂತ ನಾನು ಹೇಳೋದಿಲ್ಲ. ಬರುವವರಿಗೆ ಸ್ವಾಗತ, ಹೋಗುವವರಿಗೆ ನಮಸ್ಕಾರ, ನಮ್ಮ ಪೃಥ್ವಿರಾಜ್ ಕಪೂರ್ ಡೈಲಾಗು. ಸತ್ಯ, ನಾನು ಯಾರು ಬಂದು ವೆಲ್ಕಮ್ ಮಾಡ್ತೀನಿ. ಬಟ್ ಇಲ್ಲಿ ಡೆಡಿಕೇಶನ್ ಇಲ್ಲ ಅಂದರೆ ಈ ಕ್ಷೇತ್ರದಲ್ಲಿ ಯಾರೂ ಮುಂದೆ ಬರೋಕ್ಕಾಗಲ್ಲ. ನಿಮ್ಮನ್ನು ನೀವು ಅರ್ಪಣೆ ಮಾಡ್ಕೊಳ್ದೆ ಇದ್ದರೆ ಸಂಗೀತ ಕ್ಷೇತ್ರ ನಿಮ್ಗೆ ಒಲಿಯಲ್ಲ. ಅಷ್ಟು ಈಸಿ ಅಲ್ಲ ಸಂಗೀತ ಕ್ಷೇತ್ರದಲ್ಲಿ. ಓವರ್ ನೈಟ್ನ ನಾನು ಲಹರಿ ಮಾಡಿಬಿಡ್ತೀನಿ, ನಾನೇ ಹೋದರೂ ಕೂಡ ನಾನು ನಮ್ಮ ಸಂಸ್ಥೆ ನಮ್ಮ ಕುಟುಂಬದಿಂದ ಹೊರಗಡೆ ಹೋಗ್ಬಿಟ್ಟು ನಾನು ಲಹರಿ ಸಂಸ್ಥೆ ಥರ ಮಾಡ್ತೀನಿ ಅಂತಂದರೆ ನನ್ನಂಥ ಮುಟ್ಟಾಳ ಇನ್ನೊಬ್ಬ ಇಲ್ಲ. ಸತ್ಯ, ಹಾಗಲ್ಲ, ಸಾಧ್ಯನೇ ಇಲ್ಲ. ಬರುವ 100 ಬರ್ತಾರೆ, 100 ಹೋಗ್ತಾರೆ ಸರ್. ಬರೋದಕ್ಕೆ ಏನು ತೊಂದರೆ, ಬಂದ ಮೇಲೆ ತಾನೇ ಗೊತ್ತಾಗೋದು.
ಓ ಈ ಕ್ಷೇತ್ರದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕ್ರಿ ಅವರು ಆ ಸಂಸ್ಥೆಯವರು ಲಹರಿ ಸಂಸ್ಥೆಯವರು ಇಷ್ಟೆಲ್ಲ ಮಾಡಬೇಕು ಅಂದರೆ ಒಳಗಡೆ ಬಂದೇ ತಾನೆ ಎಷ್ಟು ಬರ್ತದಲ್ಲಿ ಕಾಸು ಅಂತ ಗೊತ್ತಾಗೋದು ಇನ್ವೆಸ್ಟ್ ಮಾಡಿದಾಗ ತಾನೆ ಗೊತ್ತಾಗೋದು ಅಯ್ಯೋ ಪ್ಯಾಕೆಟ್ ಇದೆ ದುಡ್ಡು ಹೋಗ್ತಾ ಇದೆ ಅಂದ್ಬಿಟ್ಟು ಅದಕ್ಕೆ ದಿಗ್ಗಜರು ಬಂದೋಗಿದ್ದಾರೆ ಸರ್ ಐ ಆಮ್ ವೆರಿ ಹ್ಯಾಪಿ ಎ ಬಿ ಸಿ ಎಲ್ ಅಂತ ಕಂಪ್ನಿ ಬಂದೋಗಿದೆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಅವರೇ ಕಾಂಪಿಟೇಷನ್ ಆಯಿತು ನಮಗೆ ಅವಾಗ ಸೌತ್ ಇಂಡಿಯಾ ಬಂದ್ಬಿಟ್ಟು ಎಲ್ಲ ಮಾರ್ಕೆಟಲ್ಲಿ ಹಿಂಗೆ ಹಿಂಗೆ ನಡ್ಕೋಬಿಡ್ತು ಆಯಿತು ಸ್ವಲ್ಪ ದಿನ ಪರವಾಗಿಲ್ಲ ಬಡವ ನೀನು ಮಡಗ್ದಂಗಿರೋ ನಾವು ಸುಮ್ಮನೆ ಇದ್ದು ಮತ್ತೆ ನಮ್ಮ ನಮ್ಮ ವೃತ್ತಿಯ ನಾವು ಕರೆಕ್ಟಾಗೇ ಮಾಡ್ಕೊಂಬಂದ್ವಲ್ಲ ಈ ತಾಯಿ ನಮ್ಮನ್ನು ಕೈ ಬಿಡಲಿಲ್ವಲ್ಲ ಸರಸ್ವತಿ ನಮ್ಮನ್ನು ಕೈ ಬಿಡಲಿಲ್ವಲ್ಲ ಸಂಗೀತ ಕ್ಷೇತ್ರ ಕೈ ಬಿಡಲಿಲ್ವಲ್ಲ ಹಂಗೆ ಕೂತಿದ್ವಿ ಯಾಕಂದರೆ ಇಲ್ಲಿ ದುಡ್ಡು ಅನ್ನೋದಕ್ಕಿನ್ನ ಸರ್ ಒಂದು ಹೇಳ್ಬಿಡ್ತೀನಿ ನಿಮಗೆ ಇಲ್ಲಿ ತ್ಯಾಗದ ಮನೋಭಾವ ಬೇಕಾಗುತ್ತೆ ಆಮೇಲೆ ಜ್ಞಾನ ಬೇಕಾಗುತ್ತೆ ಇವೆರಡೂ ಇಲ್ಲದೇ ಇದ್ದರೆ ನೀನು ಎಷ್ಟು ಕೋಟಿ ನೂರಲ್ಲ ಸಾವಿರ ಕೋಟಿ ಅಲ್ಲ ಎರಡು ಸಾವಿರ ಕೋಟಿ ಹಾಕೋದು ಕೂಡ ಹೆಸರು ಮಾಡಲಿಕ್ಕಾಗಲ್ಲ ಲಹರಿ ಹೆಸರು ಮಾಡಲಿಕ್ಕಾಗಲ್ಲ ಇನ್ನು ಸೂಪರ್ ಹಿಟ್ ಪಿಕ್ಚರ್ಗಳು ಬಿಟ್ಬಿಡಿ ಆ ಸಮಸ್ಯೆ ಹೆಸರು ಮಾಡಲಿಕ್ಕಾಗಲ್ಲ ನಿಮ್ಮ ನೀವು ತ್ಯಾಗ ಮಾಡಿಬಿಡ್ಬೇಕು ಅದಿಲ್ಲದೆ ಮಾಡಿ ದುಡ್ಡು ಹಣ ಎಷ್ಟು ಲಕ್ಷ ಕೋಟಿ ದುಡ್ಡು ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ಉಳಿಯಲ್ಲ ಆಯ್ತಾ ಯಾರಿಗೂ ಅಷ್ಟು ಈಸಿಯಾಗಿ ಉಳಿಯಲ್ಲ ಆಯ್ತಾ ಯಾರಿಗೂ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಬಂದಿದೆ ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್